Subscribe now and press the bell icon. Never miss an update. मणिपाल किचन ग्राहकरिगे स्वागत। इवत्तु नानु निಮಗೆ ಪಪ್ಪಾಯ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ಹೇಳ್ತೀನಿ। ಮೂರೇ ಮೂರು ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಹೇಗೆ ಮಾಡೋದು ಅಂತ ಹೇಳ್ತೀನಿ। ಈಗ ನೋಡಿ ಫ್ರೆಶ್ ಪಪ್ಪಾಯ ಹಣ್ಣಾಗಿರೋದು ಕಟ್ ಮಾಡ್ತಾ ಇದ್ದೀನಿ ನೋಡಿ। ಈಗ ನೋಡಿ ಅದನ್ನ ಅರ್ಧ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ ಪಪ್ಪಾಯ, ಫಸ್ಟ್ ಕ್ಲಾಸ್ ಆಗಿದೆ। ಈಗ 5 ಟೀ ಸ್ಪೂನು ಸಕ್ಕರೆನ ಬ್ಲೆಂಡರ್ ಬೌಲ್ ಹಾಕಿಬಿಟ್ಟು ಫೈನಾಗಿ ಪೌಡರ್ ಮಾಡಿಡಿ। ಸಣ್ಣ ಬೌಲಿಗೆ ಹಾಕಿದ್ದೀನಿ ನಾನು। ಈಗ ನೋಡಿ ಸಣ್ಣ ಬೌಲಿಂದ ದೊಡ್ಡ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಸಕ್ಕರೆನ, ಯಾಕಂದರೆ ಅದರಲ್ಲಿ ನಾನು ಇವಾಗ ಮತ್ತೆ ಬ್ಲೆಂಡ್ ಮಾಡೋಕ್ಕಾಗಲ್ಲ। ಈಗ ನೋಡಿ ಒಂದು ಕಪ್ಪು ಪಪ್ಪಾಯ ಚಾಪ್ ಇದು ಮಾಡಿದ್ದಿದೆಯಲ್ಲ ಅದನ್ನು ಸಕ್ಕರೆ ಜೊತೆ ಹಾಕ್ಬಿಟ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿ, ಫೈನಾಗಿ ಬ್ಲೆಂಡ್ ಆಗಿದೆ ನೋಡಿ, ಪರ್ಫೆಕ್ಟಾಗಿ ಆಗಿದೆ ಹೌದಾ। ಈಗ ಅದಕ್ಕೆ ನಾವು ಅಮೂಲ್ ಫ್ರೆಶ್ ಕ್ರೀಮ್ ಇದೆಯಲ್ಲ ಅದು 200 ml ಪ್ಯಾಕ್ ಪೂರ್ತಿ ಹಾಕಬೇಕಾಗತ್ತೆ। ಅದನ್ನು ಪೂರ್ತಿ ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಪಲ್ಸರಿಂದ ಪಲ್ಸ್ ಮಾಡ್ಕೊಳ್ಳಿ, ಅಂದರೆ ಅದು ಏನಾದರೂ ಲಂಪ್ಸ್ ಗಿಂಪ್ಸ್ ಇದ್ರೆ ಹೋಗಬೇಕಲ್ಲ, ತೆಳ್ಳಗೆ ಚೆನ್ನಾಗಿ ಬಂದುಬಿಡುತ್ತದೆ ಇವಾಗ ನೋಡಿ। ಆ ಕ್ರೀಮ್ ಪಲ್ಸ್ ಮಾಡೋದಿದೆಯಲ್ಲ ಅದನ್ನು ಇವಾಗ ಬ್ಲೆಂಡರ್ ಬೌಲಿಗೆ ಪಪ್ಪಾಯ ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಚೆನ್ನಾಗಿ ಅದನ್ನು ಮತ್ತೆ ಪಲ್ಸ್ ಮಾಡ್ಕೊಳ್ಳಿ, ಎಲ್ಲ ಮಿಕ್ಸ್ ಆಗಿ ಸ್ಮೂತ್ ಆಗೋ ತನಕ ಪಲ್ಸ್ ಮಾಡ್ಕೊಳ್ಳಿ। ಇವಾಗ ನೋಡಿ ಸ್ಮೂತ್ ಆಯ್ತು ಹೌದಾ, ಪರ್ಫೆಕ್ಟಾಗಿ ಕಲರೆಲ್ಲ ಎಷ್ಟು ಚೆನ್ನಾಗಿ ಬಂದುಬಿಟ್ಟಿದೆ ನೋಡಿ, ಮಿಲ್ಕ್ ಕ್ರೀಮ್ ಎಲ್ಲ ಸೇರ್ಕೊಂಡು। ಈಗ ಅದನ್ನು ಏರ್ ಟೈಟ್ ಕಂಟೈನರ್ಸ್ಗೆ ಟ್ರಾನ್ಸ್ಫರ್ ಮಾಡಿ, 2 ಕಂಟೈನರ್ ಆಗುತ್ತೆ ಇದು, ಏರ್ ಟೈಟ್ ಆಗಿದೆಯಲ್ಲ ಇವಾಗ ಅದನ್ನು ಕ್ಲೋಸ್ ಮಾಡಿ, ಇವಾಗ ಇನ್ನೊಂದು ಕಂಟೈನರ್ಗೂ ಟ್ರಾನ್ಸ್ಫರ್ ಮಾಡಿ, ಅದು ಹಾಗೆ ಕ್ಲೋಸ್ ಮಾಡಿಬಿಡಿ। 8 hours ಇದನ್ನು ಫ್ರೀಸ್ ಮಾಡಬೇಕಾಗತ್ತೆ ನೋಡಿ, ಫ್ರೀಸ್ ಆಗಿದೆ ಈಗ। ಆದಮೇಲೆ ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿದ್ರಾ। ಒಂದು ಇದು ನೈಫೋ ಅಥವಾ ಏನಾದರೂ ಒಂದು ಹಾಕಿ ನೋಡಿ, ನೋಡಿ ಫಸ್ಟ್ ಕ್ಲಾಸಾಗಿದೆ ಐಸ್ ಕ್ರೀಮು। ಇವಾಗ ಒಂದು ಸ್ಕೂಪ್ ತೊಗೊಂಡು ಒಂದು ಸ್ಕೂಪ್ ತೆಗೀರಿ ಐಸ್ ಕ್ರೀಮ್, ಅದರಿಂದ ಅದನ್ನು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಆಯಿತಲ್ಲ। ಈಗ ಅದನ್ನು ಗಾರ್ನಿಷ್ ಮಾಡ್ಕೊಳ್ಳಿ, ಚಾಕೋ ಚಿಪ್ಸ್ ಹಾಕಿ ಗಾರ್ನಿಷ್ ಮಾಡಿ, ಫಸ್ಟು ಸ್ವಲ್ಪ ಚಾಕೋ ಚಿಪ್ಸ್ ಹಾಕಿ ಈಗ ಅದಕ್ಕೆ ಕ್ಯಾಶ್ಯೂ ಸ್ಲೈಸಸ್ ಹಾಕ್ಕೊಳ್ಳಿ, ಕ್ಯಾಶ್ಯೂ ಸ್ಲೈಸಸ್ಸಿಂದ ಗಾರ್ನಿಷ್ ಮಾಡ್ಕೊಳ್ಳಿ। ಈಗ ಅದಕ್ಕೆ ಅನ್ಸಾಲ್ಟೆಡ್ ಪಿಸ್ತಾ ಇರುತ್ತಲ್ಲ ಅದನ್ನು ಅದರ ಸ್ಲೈಸಸ್ ಮಾಡಿಟ್ಟಿದ್ದೀನಿ, ಅದರಿಂದ ಗಾರ್ನಿಷ್ ಮಾಡ್ಕೊಳ್ಳಿ। ಈಗ ನೋಡಿ ನಿಮಗೆ ಯಮ್ಮಿ ಪಪ್ಪಾಯ ಐಸ್ ಕ್ರೀಮ್ ಗಾರ್ನಿಷ್ಡ್ ವಿತ್ ಡ್ರೈ ಫ್ರೂಟ್ಸ್ ರೆಡಿ ಆಯಿತು। ಈ ಹೀಟಿಗೆ ಸವಿಯೋಣ ಅನಿಸುತ್ತಲ್ಲ ಐಸ್ ಕ್ರೀಮ್ ಎಲ್ಲ, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ನನ್ನ ಚಾನಲ್ಗೆ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್, ಬಾಯ್ ಬಾಯ್.